ಹನಿ ನೀರಾವರಿ ಅಳವಡಿಕೆ. ಪ್ರತಿ ಬೆಳೆಯುವ ಮಡಿಗೆ ಒಂದು ಸಾಲು ನೆನೆಸುವ ಇನ್ಲೈನ್ ಡ್ರಿಪ್ಪರ್ ಅಥವಾ ಹನಿ ಕೊಳವೆಯನ್ನು ಅಳವಡಿಸಬೇಕು. ಮಡಿಯ ಮಧ್ಯದಲ್ಲಿ ಒಂದೂವರೆ ಅಡಿ ಅಂತರವನ್ನು ಕೊಟ್ಟು, ಅಂದರೆ ಬದಿಯಿಂದ ಬದಿಗೆ ಅರ್ಧ ಅಡಿ ಮಧ್ಯದಲ್ಲಿ ಹಾಯಿಸಬೇಕು. ಈ ಹನಿ ಕೊಳವೆಗಳಲ್ಲಿ ಪ್ರತಿ ಅರ್ಧ ಅಡಿ ಅಂತರದಲ್ಲಿ ನೀರು ಸೂಸುವ ಒಂದು ರಂಧ್ರ ಹೊಂದಿದ್ದು ಗಂಟೆಗೆ 2 ಲೀಟರ್ ನೀರನ್ನು ಮಾತ್ರ ಹೊರಸೂಸುವಂತಿರಬೇಕು. ಹನಿ ಕೊಳವೆಗಳ ಎಲ್ಲಾ ರಂಧ್ರಗಳಲ್ಲಿ ನೀರು ಸೂಸುವಿಕೆಯನ್ನು ಪರೀಕ್ಷಿಸಬೇಕು. ಅವಶ್ಯಕತೆಗೆ ತಕ್ಕಂತೆ ಹನಿ ಕೊಳವೆಗಳನ್ನು ಆಮ್ಲದ ದ್ರಾವಣದಿಂದ ಚೆನ್ನಾಗಿ ಶುದ್ಧೀಕರಿಸಬೇಕು. ಹನಿ ನೀರಾವರಿ ಮತ್ತು ರಸಾವರಿ. ಬೆಳೆ ಮಡಿಗಳಿಗೆ ಪ್ರತಿದಿನ ಕಾಲಾನುಸಾರ 1 ಚದರ ಮೀಟರ್ ಪ್ರದೇಶಕ್ಕೆ 2-4 ಲೀಟರ್ ನೀರನ್ನು ಒದಗಿಸಬೇಕು. ರಸಾವರಿ ಮಾಡುವಾಗ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಬಲ್ಲ ರಸಗೊಬ್ಬರಗಳನ್ನು ಬಳಸಬೇಕು. ಇಂತಹ ಗೊಬ್ಬರಗಳನ್ನು ರಸಾವರಿ ಮೂಲಕ ಸಂಪೂರ್ಣ ಬೆಳೆ ಅವಧಿಗೆ ಕೊಡಬೇಕು. ನಾಟಿ ಮಾಡಿದ 3 ವಾರಗಳ ನಂತರ ರಸಾವರಿಯನ್ನು ವಾರಕ್ಕೆರಡು ಬಾರಿ ಈಗ ತಿಳಿಸಲಾಗುವ ಕೋಷ್ಟಕದಲ್ಲಿರುವಂತೆ ಕೊಡಬೇಕು. ಪ್ರತಿ ರಸಾವರಿಗೆ 19 19 19 4 kg 1.5 kg ಪೊಟ್ಯಾಸಿಯಂ ನೈಟ್ರೇಟ್ ಹಾಗೂ 1.5 kg ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಕೊಡಬೇಕು. ಕೆಲವು ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಎಲೆಗಳ ಮೂಲಕ ಒದಗಿಸುವುದು ಅವಶ್ಯಕ. ಇದಕ್ಕಾಗಿ ನಾಟಿ ಮಾಡಿದ 2 ತಿಂಗಳ ನಂತರ ಪ್ರತಿ 3 ವಾರಗಳಿಗೊಮ್ಮೆ ಎಲೆಗಳ ಮೂಲಕ ಪ್ರತಿ ಲೀಟರ್ಗೆ 3 ಗ್ರಾಂನಂತೆ ಪೊಟ್ಯಾಸಿಯಂ ನೈಟ್ರೇಟ್ ಹಾಗೂ ಪ್ರತಿ ಲೀಟರ್ಗೆ 3 ಗ್ರಾಂನಂತೆ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಸಿಂಪಡಿಸಬೇಕು. ಇದಕ್ಕಾಗಿ ವೆಜಿಟೇಬಲ್ ಸ್ಪೆಷಲ್, ಅಂದರೆ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವನ್ನು ಪ್ರತಿ ಲೀಟರ್ಗೆ 5 ಗ್ರಾಂ ಹಾಗೂ ಅವಶ್ಯಕತೆ ಇದ್ದಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಕೊಡಬೇಕು.